Hi, welcome back. So today in this lecture, ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನಿಮ್ಮ ಥಿಯರಿ ಎಕ್ಸಾಮ್ ಅಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಸಂಬಂಧಪಟ್ಟಂಗೆ ಯಾವ ಪ್ರಾಬ್ಲಮ್ಸ್ ಕೇಳ್ತಾರ ಆ ಪ್ರಾಬ್ಲಮ್ಸ್ ನ ಈ ಲೆಕ್ಚರ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಿಮ್ಮ ಫಿಸಿಕಲ್ ಕೆಮಿಸ್ಟ್ರಿ ಅಂತ ತಗೊಂಡ್ರಿ ಅಂದ್ರೆ ಸಾಲಿಡ್ ಸ್ಟೇಟ್, ಎಲೆಕ್ಟ್ರೋ ಕೆಮಿಸ್ಟ್ರಿ ಮತ್ತೆ ಸೊಲ್ಯೂಷನ್ ಅಂಡ್ ಕೆಮಿಕಲ್ ಹ್ಯಾಂಡ್ಲಿಂಗ್. ಸೊ ಈ ನಾಲ್ಕು ಚಾಪ್ಟರ್ ಇಂದ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಇವತ್ತಿನ ಲೆಕ್ಚರ್ ಅಲ್ಲಿ ನಾವು ಸೊಲ್ಯೂಷನ್ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ. ಒಂದು 7ರಿಂದ 8 ಪ್ರಾಬ್ಲಮ್ಸ್ ನ ಈ ಲೆಕ್ಚರ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಅವು ಕೂಡ ನಿಮ್ಮ ಹಿಂದಿನ ಕ್ವಶನ್ ಪೇಪರ್ ಅಂದ್ರೆ 2014ರಿಂದ 2018-19ರವರೆಗೆ ಯಾವ್ಯಾವ ಕ್ವಶನ್ಸ್ ಕೇಳಿದಾರ ಆ ಕ್ವಶನ್ಸ್ ನ ಈ ಲೆಕ್ಚರ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಆನ್ ಡಿಸಾಲ್ವಿಂಗ್ 2.34 ಗ್ರಾಮ್ಸ್ ಆಫ್ ಸೊಲ್ಯೂಟ್ ಇನ್ ಅ 40 ಗ್ರಾಮ್ಸ್ ಆಫ್ ಬೆಂಜೀನ್, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ವಾಸ್ ಹೈಯರ್ ದನ್ ದಟ್ ಆಫ್ ಬೆಂಜೀನ್ ಬೈ 0.81 ಕೆಲ್ವಿನ್. KB value for the benzene is 2.53 kilo Kelvin kg per mole. Calculate the molar mass of solute. So ಈ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಏನೇನು ಕೊಟ್ಟಾರ ಅಂತ ನೋಡ್ಕೊಂಡು ಅಂಡ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದು, ನಿಮ್ಗೆ ಮಾಲಿಕ್ಯುಲರ್ ಮಾಸ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿ. ಸೊ ಗಿವನ್ ಡಾಟಾ ಅಂತ ಬರ್ಬೋದು ಹೋದ್ರಿ ಅಂದ್ರೆ, ಫಸ್ಟ್ ಒನ್ ನೀವು ಕ್ವಶನ್ ಅಲ್ಲಿ ನೋಡಿದ್ರಿ ಅಂದ್ರೆ ಆನ್ ಡಿಸಾಲ್ವಿಂಗ್ 2.34 ಗ್ರಾಮ್ಸ್ ಆಫ್ ಸೊಲ್ಯೂಟ್ ಅಂತ ಹೇಳಿದ್ರೆ, ಸೊ ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಕೊಟ್ಟ ನಮಗೆ 2.34 ಗ್ರಾಮ್ಸ್, ವಿಚ್ ಇಸ್ ಟೇಕನ್ ಆಸ್ ಅ ಡಬ್ಲ್ಯೂ ಬಿ. ಸೊ ಇಲ್ಲ ಡಬ್ಲ್ಯೂ ಬಿ, ಡಬ್ಲ್ಯೂ ಎ, ಎಂ ಬಿ ಮತ್ತೆ ಎಂ ಎ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಡಬ್ಲ್ಯೂ ಅಂದ್ರೆ ಮಾಸ್ ಇಂಡಿಕೇಟ್ ಮಾಡ್ತೈತಿ, ದಟ್ ಬಿ ಇಂಡಿಕೇಟ್ಸ್ ಅ ಸೊಲ್ಯೂಟ್, ಅಂಡ್ ಅಗೇನ್ ಡಬ್ಲ್ಯೂ ಇಂಡಿಕೇಟ್ಸ್ ಅ ಮಾಸ್, ಅಂಡ್ ಎ ಇಂಡಿಕೇಟ್ಸ್ ಅ ಸಾಲ್ವೆಂಟ್. ಯಾಕಂದ್ರೆ ನೀವು ಆ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಆ ಫಾರ್ಮುಲಾ ಡೆರಿವೇಷನ್ ಮಾಡ್ಬೇಕಾದ್ರೆ ನಾವು ಡಬ್ಲ್ಯೂ ಎ, ಡಬ್ಲ್ಯೂ ಬಿ ಮತ್ತ ಎಂ ಎ, ಎಂ ಬಿ ಅಂತ ತಗೊಳ್ತೀವಿ. ಅದು ಬಿ ಅಂದ್ರೆ ಸೊಲ್ಯೂಟ್ ಅಂತ ಕನ್ಸಿಡರ್ ಆಗ್ತೈತಿ, ಎ ಅಂದ್ರೆ ಸಾಲ್ವೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಫಸ್ಟ್ ಗಿವನ್ ಡಾಟಾದಲ್ಲಿ ನಿಮಗೆ ಮಾಸ್ ಆಫ್ ಸೊಲ್ಯೂಟ್ ವಿಚ್ ಇಸ್ ಟೇಕನ್ ಆಸ್ ಎ ಡಬ್ಲ್ಯೂ ಬಿ ಎಷ್ಟು ಕೊಟ್ಟಾರೆ 2.34, ಅಂಡ್ ಸೆಕೆಂಡ್ ಒನ್ ಮಾಸ್ ಆಫ್ ಅ ಸಾಲ್ವೆಂಟ್ ವಿಚ್ ಇಸ್ ಟೇಕನ್ ಆಸ್ ಅ ಡಬ್ಲ್ಯೂ ಎ ಎಷ್ಟು ಕೊಟ್ಟಾರ ಅಂದ್ರೆ ನಿಮಗೆ 40 ಗ್ರಾಮ್. ಅಂಡ್ ಫರ್ದರ್ ನೋಡ್ತಾ ಹೋದ್ರಿ ಅಂದ್ರೆ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ವಾಸ್ ಹೈಯರ್ ದನ್ ದಟ್ ಆಫ್ ಬೆಂಜಿನ್. ಅಂದ್ರೆ ಇಲ್ಲಿ ನೀವು ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್ ಮಿಕ್ಸ್ ಮಾಡಿದಾಗ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ಆ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಜಾಸ್ತಿ ಆಗ್ತೈತಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವರು 0.81 ಕೆಲ್ವಿನ್. ಸೊ ಅದು ಏನು ನಿಮಗೆ ಕೊಟ್ಟಿರೋದು ಡೆಲ್ಟಾ ಟಿ ಬಿ, ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಎಷ್ಟು ಬರ್ತೈತಿ ನಿಮಗೆ, ಡೆಲ್ಟಾ ಟಿ ಬಿ 0.81 ಕೆಲ್ವಿನ್. ಸೊ ಫರ್ದರ್ ನೋಡಿದ್ರಿ ಅಂದ್ರೆ ನಿಮಗೆ ಕೆ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 2.53. ಸೊ ಈ ಎಲ್ಲಾ ಡಾಟಾ ಆದ್ಮೇಲೆ ನಮಗೆ ಫಾರ್ಮುಲಾ ಏನ್ ಬರ್ತೈತಿ, ಟು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಇನ್ ಫಾರ್ಮುಲಾ ಎಂ ಬಿ ಅಂತ ಬರ್ತೈತಿ. ಸೊ ಎಂ ದಟ್ ಇಸ್ ಸ್ಟ್ಯಾಂಡ್ಸ್ ಫಾರ್ ಮಾಲಿಕ್ಯುಲರ್ ಮಾಸ್, ಅಂಡ್ ಬಿ ಸ್ಟ್ಯಾಂಡ್ಸ್ ಫಾರ್ ಸೊಲ್ಯೂಟ್. ಸೊ ಇದು ಫಾರ್ಮುಲಾ ಏನ್ ಬರ್ತೈತಿ ಅಂದ್ರೆ ನಿಮಗೆ 1000 ಇಂಟು ಕೆ ಬಿ ಇಂಟು ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಡಬ್ಲ್ಯೂ ಎ ಇಂಟು ಡೆಲ್ಟಾ ಟಿ ಬಿ. ಸೊ ಇಲ್ಲಿ ನಿಮಗೆ ಸೊಲ್ಯೂಷನ್ ಮಾಡ್ಕೋಬೇಕಾದ್ರೆ ಇಲ್ಲಿ ಗಿವನ್ ಡಾಟಾ ಬರ್ಕೊಂಡಿರ್ತಿರಲ್ಲ, ಅದರಲ್ಲಿ ಕೆ ಬಿ ಗೊತ್ತೈತಿ, ಡಬ್ಲ್ಯೂ ಬಿ ಗೊತ್ತೈತಿ, ಡಬ್ಲ್ಯೂ ಎ ನಿಮಗೆ ಗೊತ್ತೈತಿ, ಅಂಡ್ ಡೆಲ್ಟಾ ಟಿ ಬಿ ಕೊಟ್ಟ. ಸೊ ಗಿವನ್ ಡಾಟಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರಿ ಅಂದ್ರೆ 1000 ಇಂಟು ಕೆ ಬಿ ಎಷ್ಟು ಕೊಟ್ಟಾರ ನಿಮಗೆ 2.53, ಅಂಡ್ ಡಬ್ಲ್ಯೂ ಬಿ ಕೊಟ್ಟಾರ 2.34 ಡಿವೈಡೆಡ್ ಬೈ ಡಬ್ಲ್ಯೂ ಎ ಕೊಟ್ಟಾರ ಎಷ್ಟು ಕೊಟ್ಟಾರ ನಿಮಗೆ 40 ಕೊಟ್ಟಾರ, ಅಂಡ್ ಅದೇ ತರ ಡೆಲ್ಟಾ ಟಿ ಬಿ ಕೊಟ್ಟಾರ, ದಟ್ ಈಸ್ 0.81 ಕೆಲ್ವಿನ್. ಸೊ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ 182.72 ಗ್ರಾಮ್ ಪರ್ ಮೋಲ್. ಸೊ ನಿಮ್ಗೆ ಈ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಇಲ್ಲಿ ಗಿವನ್ ಡಾಟಾ ಬರ್ಕೊಂಡ್ರಿ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದ್ರೆ ಯು ವಿಲ್ ಗೆಟ್ 182.72 ಗ್ರಾಮ್ಸ್ ಪರ್ ಮೋಲ್. ದಿಸ್ ಇಸ್ ಅ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್, ದಟ್ ಈಸ್ 182.72 ಗ್ರಾಮ್ ಪರ್ ಮೋಲ್. ಸೊ ಇದನ್ನ ನೀವು ಸ್ಕ್ರೀನ್ ಶಾಟ್ ಆದ್ರೂ ನೋಡ್ಕೊಳ್ಳೋದು, ನೋಟ್ ಡೌನ್ ಆದ್ರೂ ಮಾಡಿ. ಸೆಕೆಂಡ್ ಕ್ವಶನ್, ಇದು ಕೂಡ ನಿಮಗೆ ಫಸ್ಟ್ ಪ್ರಾಬ್ಲಮ್ ಏನ್ ಮಾಡಿದಲ್ಲ ಅದೇ ತರ ಐತಿ. ಸೊ ಕ್ವಶನ್ ನೋಡಿದೀನಿ ಅಂದ್ರೆ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜೀನ್ ಈಸ್ 353.23 ಕೆಲ್ವಿನ್ ವೆನ್ 1.80 ಗ್ರಾಮ್ಸ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್ ವಾಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ಸ್ ಆಫ್ ಬೆಂಜೀನ್, ದ ಬಾಯ್ಲಿಂಗ್ ಪಾಯಿಂಟ್ ಈಸ್ ರೈಸ್ಡ್ ಟು 354.11 ಕೆಲ್ವಿನ್. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್
ಸರಿ. ಸೊ ಹಿಂದಿನ ಪ್ರಾಬ್ಲಮ್ ಈ ಪ್ರಾಬ್ಲಮ್ ನೋಡಿದ್ರಿ ಅಂದ್ರೆ ನಿಮಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಸೊಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಬೆಂಜಿನ್ ಬಾಯ್ಲಿಂಗ್ ಪಾಯಿಂಟ್ ಮೆನ್ಷನ್ ಮಾಡಿದ್ದಿಲ್ಲ. ಡೈರೆಕ್ಟ್ ನಿಮಗೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೊಟ್ಟಿದ್ರು, ಬಟ್ ಇಲ್ಲಿ ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಕೊಟ್ಬಿಟ್ಟು ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೊಟ್ಟಾರ, ಅವೆರಡು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಏನ್ ಸಿಗ್ತೈತಿ ಇಲ್ಲಿ ಡೆಲ್ಟಾ ಟಿವಿ ಬರ್ತದೆ. ಸೊ ಆನ್ ದ ಬೇಸಿಸ್ ಆಫ್ ಪ್ರಾಬ್ಲಮ್ ನಿಮಗೆ ಕೊಟ್ಟಿರ್ತಕ್ಕಂತ ಗಿವನ್ ಡಾಟಾನ ಬರಿತಾ ಹೋದ್ರು, ಗಿವನ್ ಡಾಟಾ ಬರಿತಾ ಹೋದ್ರಿಂದ ಫಸ್ಟ್ ಏನ್ ಬರ್ಕೋರಿ, ದಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಅಂತ ಕೊಟ್ಟಾರ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಎಷ್ಟೈತಿ 353.23 ಕೆಲ್ವಿನ್. ಫರ್ದರ್ ಬರ್ತಾ ಹೋದ್ರಿ ಅಂದ್ರೆ ನೆಕ್ಸ್ಟ್ ಇನ್ ದ ಬಿಟ್ವೀನ್ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ದ ಬಾಯ್ಲಿಂಗ್ ಪಾಯಿಂಟ್ ಈಸ್ ರೈಸ್ಡ್ ಟು ಅಂತ ಹೇಳಿದಾರಲ್ಲ, ಸೊ ಅದು ಏನ್ ಇಂಡಿಕೇಟ್ ಮಾಡ್ತೈತಿ ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಎಷ್ಟಾಗ್ತೈತಿ ನಿಮಗೆ 354.11 ಕೆಲ್ವಿನ್. ಸೊ ಫಸ್ಟ್ ಒನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್, ಸೆಕೆಂಡ್ ಒನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಸೊ ಅದರಲ್ಲಿ ಪ್ರಾಬ್ಲಮ್ ಏನ್ ಕೊಟ್ಟಾರ ನಿಮಗೆ 1.80 grams ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್. ಸೊ ಇಟ್ ಈಸ್ ದ ಮಾಸ್ ಆಫ್ ಸೊಲ್ಯೂಟ್ ದಟ್ ಈಸ್ ಡಬ್ಲ್ಯೂ ಬಿ. ಸೊ ಮಾಸ್ ಆಫ್ ದ ಸೊಲ್ಯೂಟ್ ಎಷ್ಟು ಆಗ್ತೈತಿ ನಿಮಗೆ 1.80 grams. ಅಂಡ್ ಫರ್ದರ್ ಏನ್ ಹೇಳ್ತಾರೆ ನಿಮಗೆ ಡಿಸೋಲ್ಡ್ ಇನ್ 90 grams ಆಫ್ ಬೆಂಜಿನ್ ಅಂತ ಹೇಳ್ತಾರೆ. ಸೊ ದಿಸ್ 90 grams ಆಫ್ ಬೆಂಜಿನ್ ಏನು ಅಂದ್ರೆ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟಾಗುತ್ತೆ ನಿಮಗೆ 90 grams ಆಫ್ ಬೆಂಜಿನ್. ಸೊ ನೀವೇನ್ ಬರ್ಕೊಂಡ್ರಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಬರ್ಕೊಂಡ್ರಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್, ಮಾಸ್ ಆಫ್ ಸೊಲ್ಯೂಟ್ ಮತ್ತೆ ಮಾಸ್ ಆಫ್ ಸಾಲ್ವೆಂಟ್. ಸೊ ಡೆಲ್ಟಾ ಟಿ ಬಿ ಬೇಕಂದ್ರೆ ಏನ್ ಮಾಡ್ಕೊರಿ ಇಲ್ಲಿ ನೀವು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಮೈನಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್. ಸೊ ಎರಡು ಮೈನಸ್ ಮಾಡ್ಕೊಂಡ್ರೆ ನಿಮಗೆ ಏನ್ ಸಿಗ್ತೈತಿ ಡೆಲ್ಟಾ ಟಿ ಬಿ ಸಿಗ್ತೈತಿ, ಅದೆಷ್ಟು ಬರ್ತೈತಿ ನಿಮಗೆ 0.88 ಕೆಲ್ವಿನ್. ಸೊ ಈ ಗಿವನ್ ಡಾಟಾ ಮೇಲೆ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಅವರು, ಅಗೇನ್ ಆಸ್ಕ್ ಯು ಟು ಕ್ಯಾಲ್ಕುಲೇಟರ್ ಎಮ್ ಬಿ, ದಟ್ ಇಸ್ ಅ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಈ ಫಾರ್ಮುಲಾ ಏನಂತೀವಿ ನಿಮಗೆ 1000 × kb ಇಂಟು ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಡಬ್ಲ್ಯೂ ಎ ಇಂಟು ಡೆಲ್ಟಾ ಟಿ. ಸೊ ಇದು ಏನು ನಿಮಗೆ ಫಾರ್ಮುಲಾ. ಸೊ 1000 ಡೆಲ್ಟಾ ಐ ಮೀನ್ ಸಾರಿ ಕೆ ಬಿ ವ್ಯಾಲ್ಯೂ ನಿಮಗೆ ಕೊಟ್ಟಾರ, ಕೆ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಾರ 2.53. ಸೊ ಗಿವನ್ ಡಾಟಾ ಬರಿತಾವ. ಸೊ 1000 × kb ವ್ಯಾಲ್ಯೂ ಎಷ್ಟು ಕೊಟ್ಟಾರ ನಿಮಗೆ 2.53. ಅಂಡ್ ಡಬ್ಲ್ಯೂ ಬಿ ದಟ್ ಇಸ್ ದ ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಕೊಟ್ಟಾರ ನಿಮಗೆ, ದ ಮಾಸ್ ಆಫ್ ಸೊಲ್ಯೂಟ್ ಈಸ್ 1.80 ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು ಕೊಟ್ಟಾರ 90 grams. ಅಂಡ್ ಡೆಲ್ಟಾ ಟಿ ಬಿ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಿಮಗೆ 0.88 grams. ಸೊ ಈ ಗಿವನ್ ಡಾಟಾ ಬರ್ಕೊಂಡು ಬಿಟ್ರಿ ಅಂದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡೋದು. ಕೆ ಬಿ ವ್ಯಾಲ್ಯೂ ಕೊಟ್ಟಿರ್ತಾರ, ಡಬ್ಲ್ಯೂ ಬಿ ಗೊತ್ತಾಯ್ತು, ಡಬ್ಲ್ಯೂ ಎ ಗೊತ್ತಾಯ್ತು, ಡೆಲ್ಟಾ ಟಿ ಬಿ ಗೊತ್ತಾಯ್ತು, ಎಲ್ಲ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರ್ತೈತಿ ಆನ್ಸರ್ 57.5 grams ಪರ್ ಮೋಲ್. ಯಾಕಂದ್ರೆ ನಿಮ್ಗೆ ಮಾಲಿಕ್ಯುಲರ್ ಮಾಸ್ ಯೂನಿಟ್ ಏನ್ ಬರುತ್ತೆ ಗ್ರಾಮ್ಸ್ ಪರ್ ಮೋಲ್ ಬರುತ್ತೆ, 57.5 grams ಪರ್ ಮೋಲ್. ಮೂರನೇ ಪ್ರಾಬ್ಲಮ್. ಸೊ ಹಿಂದಿನ ಎರಡು ಪ್ರಾಬ್ಲಮ್ ಮಾಡಿದ್ದೆ ನಾವು ಬಾಯ್ಲಿಂಗ್ ಪಾಯಿಂಟ್. ಸೊ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಎಲಿವೇಶನ್ ಆಗುತ್ತೆ, ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಸೊಲ್ಯೂಷನ್ ಮತ್ತೆ ಸೊಲ್ಯೂಟ್ ಐ ಮೀನ್ ಸಾಲ್ವೆಂಟ್ ಕಂಪೇರ್ ಮಾಡಿದಾಗ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತೈತಿ. ಸೊ ನೆಕ್ಸ್ಟ್ ಡಿಸ್ಕಸ್ ಮಾಡೋದು ನಾವು ಫ್ರೀಜಿಂಗ್ ಪಾಯಿಂಟ್ ಬಗ್ಗೆ. ಸೊ ಇದರಲ್ಲಿ ಫಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಅ ಸೊಲ್ಯೂಷನ್ ಕಂಟೈನಿಂಗ್ 18 grams ಆಫ್ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ 200 grams ಆಫ್ ವಾಟರ್ ಫ್ರೀಸಸ್ ಅಟ್ 272.07 kelvin. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಅಂಡ್ ಫರ್ದರ್ ಗಿವನ್ ಕೆಎಫ್ ಇಸ್ ಇಕ್ವಲ್ಸ್ ಟು 1.86 kelvin kg ಪರ್ ಮೋಲ್. ಸೊ ಇಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಸೊಲ್ಯೂಟ್ ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತೀರಿ. ಸೊ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಆ ಸೊಲ್ಯೂಷನ್ ಎಷ್ಟು ಫ್ರೀಸ್ ಆಗ್ತೈತಿ ಅಂತ ಹೇಳ್ತಾರೆ ಅವರು, 272.07 kelvin ಗೆ ಫ್ರೀಸ್ ಆಗತ್ತೆ ಅಂತ ಹೇಳ್ತಾರ. ಸೊ ಆ ಸೊಲ್ಯೂಟ್ ದ ಮಾಲಿಕ್ಯುಲರ್ ಮಾಸ್ ಎಷ್ಟೈತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ. ಸೊ ಈ ಕೊಟ್ಟಿರೋ ಪ್ರಾಬ್ಲಮ್ ಮೇಲೆ ಗಿವನ್ ಡಾಟಾ ಬರ್ತದೆ. ಸೊ ಫಸ್ಟ್ ಅಲ್ಲಿ ಅ ಸೊಲ್ಯೂಷನ್ ಕಂಟೈನಿಂಗ್ 18 grams ಆಫ್ ನಾನ್ ಎಲೆಕ್ಟ್ರೋಲೈಟ್. ಸೊ ಮಾಸ್ ಆಫ್ ಸೊಲ್ಯೂಟ್ ಎಷ್ಟಾಗುತ್ತೆ ನಿಮಗೆ 18 grams, ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಡಬ್ಲ್ಯೂ ಬಿ. ಫರ್ದರ್ ಏನ್ ಹೇಳ್ತಾರ ಡಿಸಾಲ್ವ್ ಇನ್ 200 grams ಆಫ್ ವಾಟರ್. ಸೊ 200 grams ಆಫ್ ವಾಟರ್ ವಿಲ್ ಬಿ ಯುವರ್ ಮಾಸ್ ಆಫ್ ಸಾಲ್ವೆಂಟ್ ವಿಲ್ ಬಿ 200 grams, ದಟ್ ಈಸ್ ಟೇಕನ್ ಆಸ್ ಅ ಡಬ್ಲ್ಯೂ ಎ. ಅಂಡ್ ನೆಕ್ಸ್ಟ್ ನಿಮ್ಗೆ ಏನ್ ಕೊಟ್ಟಿದ್ದಾರೆ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರೆ 272.07 kelvin. ಸೊ ಇಲ್ಲಿ ನಿಮಗೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೊಟ್ಟಾರ ಅಂದ್ರೆ ನೀವು ಇಲ್ಲಿ ಇನ್ನೊಂದು ಕಂಡು ಹಿಡ್ಕೋಬೇಕಾಗ್ತೈತಿ, ದಟ್ ಈಸ್ ಡೆಲ್ಟಾ
TF, that is the difference in a freezing point. Solution ಮತ್ತೆ ನಿಮ್ಮ ಸೊಲ್ಯೂಟ್ ದು ಡಿಫ್ರೆನ್ಸ್ ಎಷ್ಟಾಗ್ತೈತಿ ಫ್ರೀಸಿಂಗ್ ಪಾಯಿಂಟ್ ಅಂತ ನೋಡ್ಕೋಬೇಕು. ಸೊ ಇಲ್ಲಿ ಸಾಲ್ವೆಂಟ್ ಯಾವ್ದೈತಿ ನಮ್ಗೆ, ವಾಟರ್ ಐತಿ ಅಂದ್ರೆ ವಾಟರ್ ನಿಮ್ಗೆ ಫ್ರೀಸಿಂಗ್ ಪಾಯಿಂಟ್ ಗೊತ್ತಿರಬೇಕು. ಇಲ್ಲಿ ವಾಟರ್ ನಿಮ್ಗೆ ಫ್ರೀಸಿಂಗ್ ಪಾಯಿಂಟ್ ಕೊಟ್ಟಿಲ್ಲ. ಸೊ ವಾಟರ್ ಫ್ರೀಸಿಂಗ್ ಪಾಯಿಂಟ್ ಎಷ್ಟಾಗ್ತೈತಿ ಇಲ್ಲಿ ನಿಮ್ಗೆ 273 ಕೆಲ್ವಿನ್ ಆಗ್ತದೆ. ಸೊ ಇಲ್ಲಿ ಟಿ ಎಫ್ ಬೇಕಂದ್ರೆ ನಿಮ್ದು ವಾಟರ್ ಫ್ರೀಸಿಂಗ್ ಪಾಯಿಂಟ್ ಮೈನಸ್ ಸೊಲ್ಯೂಷನ್ ಫ್ರೀಸಿಂಗ್ ಪಾಯಿಂಟ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಏನ್ ಸಿಗ್ತೈತಿ, ಡೆಲ್ಟಾ ಟಿ ಎಫ್ ಸಿಗ್ತೈತಿ. ಅದರ ವ್ಯಾಲ್ಯೂ ಎಷ್ಟಾಗ್ತೈತಿ ನಿಮ್ಗೆ 0.93, ದಟ್ ಇಸ್ 273 - 272.07. ಸೊ 273 ಅದರದ್ದು ನಿಮ್ಗೆ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್, ಅಂಡ್ 272.07 ಅದರದ್ದು ನಿಮ್ಗೆ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಸೊ ಎರಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಹೇಳಿಬಿಟ್ಟ ಡೆಲ್ಟಾ ಟಿ ಎಫ್ ದಟ್ ವಿಲ್ ಬಿ 0.93. ಅಂಡ್ ನೆಕ್ಸ್ಟ್ ಕೊಟ್ಟಿದ್ರೆ ನಿಮಗೆ ಕೆ ಎಫ್ ಕೊಟ್ಟಿದೆ. ಸೊ ಇದು ಈ ಗಿವನ್ ಡಾಟಾ ಯೂಸ್ ಮಾಡಿಕೊಂಡು ನೀವೇನ್ ಮಾಡ್ಬೇಕು, ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಕಂಡುಹಿಡಬೇಕು. ಅದು ಫಾರ್ಮುಲಾ ಅಗೇನ್ ಏನ್ ಬರುತ್ತೆ ನಿಮ್ಗೆ ಸೇಮ್, ಆಗಡೆ ಏನ್ ಯೂಸ್ ಮಾಡಿರಲ್ಲ ಅದೇ ಫಾರ್ಮುಲಾ ಬರ್ತೈತಿ. ಓನ್ಲಿ ಡಿಫ್ರೆನ್ಸ್ ಆಗೋದು ನಿಮ್ಗೆ ಡೆಲ್ಟಾ ಟಿ ಎಫ್ ಮತ್ತೆ ಇನ್ನೊಂದು ನಿಮ್ಗೆ ಕೆ ಎಫ್. ನೀವಲ್ಲಿ ಡೆಲ್ಟಾ ಟಿ ಬಿ ಅಂತ ತಗೊಂಡಿದ್ದನ್ನ ಏನ್ರಿ ಅಂತ ರಿಪ್ಲೇಸ್ ಮಾಡ್ತೀರಿ, ಡೆಲ್ಟಾ ಟಿ ಎಫ್ ಅಂತ ರಿಪ್ಲೇಸ್ ಮಾಡ್ತೀರಿ, ಕೆ ಬಿ ಅಂತ ತಗೊಂಡಿದ್ದು ಡೆಲ್ಟಾ ಎಫ್ ಅಂತ ರಿಪ್ಲೇಸ್ ಮಾಡ್ತೀರಿ. ಅಲ್ಲಿ ಬಿ ಸ್ಟ್ಯಾಂಡ್ಸ್ ಫಾರ್ ಬಾಯ್ಲಿಂಗ್ ಪಾಯಿಂಟ್, ಹಿಯರ್ ಎಫ್ ಸ್ಟ್ಯಾಂಡ್ಸ್ ಫಾರ್ ಫ್ರೀಸಿಂಗ್ ಪಾಯಿಂಟ್. ಸೊ ಡೆಲ್ಟಾ ಐ ಮೀನ್ ಸಾರಿ ಎಂ ಬಿ ಇಸ್ ಇಕ್ವಲ್ಸ್ ಟು ಏನ್ ತಗೋತೀರಿ ಫಾರ್ಮುಲಾ, 1000 ಇಂಟು ಡಬ್ಲ್ಯೂ ಬಿ ಇಂಟು ಕೆ ಎಫ್ ಡಿವೈಡೆಡ್ ಬೈ ಡಬ್ಲ್ಯೂ ಎ ಇಂಟು ಡೆಲ್ಟಾ ಟಿ ಎಫ್. ಸೊ ಹಿಂದಿನ ಪ್ರಾಬ್ಲಮ್ ಕೆ ಎಫ್ ಇದ್ದಲ್ಲಿ ಏನು ತಗೊಂಡಿದ್ರಿ, ಕೆ ಬಿ ತಗೊಂಡಿದ್ರಿ, ಟಿ ಎಫ್ ಇದ್ದಲ್ಲಿ ಏನು ತಗೊಂಡಿದ್ರಿ, ಟಿ ಬಿ ತಗೊಂಡಿದ್ರಿ. ಕೆ ಬಿ ಡೆಲ್ಟಾ ಟಿ ಬಿ ಅಂತ ತಗೊಂಡ್ರಿ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಬರ್ತೈತಿ, ಕೆ ಎಫ್ ಡೆಲ್ಟಾ ಟಿ ಎಫ್ ಅಂತ ತಗೊಂಡ್ರಿ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಅಲ್ಲಿ ಬರುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ಗಿವನ್ ಡಾಟಾ ಬರ್ತಾ ಹೋಗ್ರಿ. ಸೊ 1000 ಆಸ್ ಇಟ್ ಈಸ್ ಬರ್ಕೋತೀರಿ. ಡಬ್ಲ್ಯೂ ಬಿ ಅಂದ್ರೆ ನಿಮ್ಗೆ ಎಷ್ಟೈತಿ ಮಾಸ, 18 ಗ್ರಾಮ್ ಐತಿ. ಡೆಲ್ಟಾ ಕೆ ಎಫ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ, 1.86 ಡಿವೈಡೆಡ್ ಬೈ ಡಬ್ಲ್ಯೂ ಎ, ದಟ್ ಇಸ್ ಅ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟೈತಿ ನಿಮ್ಗೆ, 200 ಇಂಟು ಡೆಲ್ಟಾ ಟಿ ಎಫ್ ಎಷ್ಟು ಬರ್ತೈತಿ, 0.93. ಸೊ ಇದೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರ್, 180 ಗ್ರಾಮ್ಸ್ ಪರ್ ಮೋಲ್. ಸೊ ಯೂನಿಟ್ ಮಾಲಿಕ್ಯುಲರ್ ಮಾಸ್ ಇದ ಗ್ರಾಮ್ಸ್ ಪರ್ ಮೋಲ್. ಸೊ ನಿಮ್ ಟೋಟಲ್ ಸಿಂಪ್ಲಿಫೈ ಮಾಡಿದ್ರೆ ಹೇಳಿಬಿಟ್ಟ 180 ದ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಏನಾಗುತ್ತೆ ಅಂದ್ರೆ ನಿಮಗೆ, ದಟ್ ಈಸ್ 180 ಗ್ರಾಮ್ ಪರ್ ಮೋಲ್. ಸೊ ಇದು ನಿಮಗೆ ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್, ದಟ್ ಈಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಿಮ್ಮ ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್ ದ ಫ್ರೀಸಿಂಗ್ ಪಾಯಿಂಟ್ ಡಿಫ್ರೆನ್ಸ್ ನೋಡಿದಾಗ ಏನಾಗ್ತೈತಿ, ಸೊಲ್ಯೂಷನ್ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಏನಾಗ್ತೈತಿ, ಕಡಿಮೆ ಆಗ್ತೈತಿ ದನ್ ದಟ್ ಆಫ್ ಯುವರ್ ಸಾಲ್ವೆಂಟ್. ಸೊ ದಿಸ್ ಈಸ್ ಯುವರ್ ಥರ್ಡ್ ಪ್ರಾಬ್ಲಮ್, ನೋಟ್ ಡೌನ್ ಮಾಡ್ಕೊಡಿ ಅಥವಾ ಸ್ಕ್ರೀನ್ ಶಾಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಮಾಡಿದ್ರು ಫ್ರೀಸಿಂಗ್ ಪಾಯಿಂಟ್, ಅದೇ ತರ ಇನ್ನೊಂದು ಪ್ರಾಬ್ಲಮ್, 1 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ 50 ಗ್ರಾಮ್ಸ್ ಆಫ್ ಬೆಂಜೀನ್, ಲೋವರ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಬೆಂಜೀನ್ ಬೈ 0.4 ಕೆಲ್ವಿನ್, ಫೈಂಡ್ ದ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಗಿವನ್. ಫ್ರೀಸಿಂಗ್ ಪಾಯಿಂಟ್ ಡಿಫ್ರೆಷನ್ ಕಾನ್ಸ್ಟಂಟ್ ಫಾರ್ ಅ ಬೆಂಜೀನ್ ಈಸ್ 5.12 ಕೆಲ್ವಿನ್ kg per mole. ಸೊ ಈ ಗಿವನ್ ಡಾಟಾ ಬೇಸಿಸ್ ಮೇಲೆ ಅಂದ್ರೆ ಕೊಟ್ಟಿರೋ ಪ್ರಾಬ್ಲಮ್ ಮೇಲೆ ಗಿವನ್ ಡಾಟಾ ಬರಿತಾ ಹೋದ್ರಿ ಅಂದ್ರೆ ಫಸ್ಟ್ ಒನ್ ಏನ್ ಮಾಡ್ರಿ, ಮಾಸ್ ಆಫ್ ಸೊಲ್ಯೂಟ್ ದಟ್ ಇಸ್ ಅ 1 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್, ದಟ್ ಇಸ್ ಅ ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಆಗ್ತದೆ ನಿಮಗೆ, 1 ಗ್ರಾಮ್ ವಿಚ್ ಇಸ್ ಡಿಸಾಲ್ವ್ ಇನ್ 50 ಗ್ರಾಮ್ಸ್ ಆಫ್ ಬೆಂಜಿನ್ ಅಂತ ಹೇಳ್ತಾ ಇದಾರೆ. ಸೊ ದಟ್ ಇಸ್ ಅ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟಾಗುತ್ತೆ ನಿಮಗೆ, 50 ಗ್ರಾಮ್ಸ್. ಫರ್ದರ್ ಏನ್ ಹೇಳ್ತಾರೆ, ಬೆಂಜಿನ್ ಅದ ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅಂದ್ರೆ 0.4 ಕೆಲ್ವಿನ್. ಸೊ ಇಲ್ಲಿ ಕೊಟ್ಟಿರೋದು ನಿಮ್ಗೆ ಡೈರೆಕ್ಟ್ ಡೆಲ್ಟಾ ಟಿ ಎಫ್ ಕೊಟ್ಟಿದ್ದಾರೆ. ದ ವ್ಯಾಲ್ಯೂ ಆಫ್ ಡೆಲ್ಟಾ ಟಿ ಎಫ್ ಎಷ್ಟಾಗುತ್ತೆ ನಿಮ್ಗೆ, 0.4. ಅಂಡ್ ಇಲ್ಲಿ ಗಿವನ್ ನಲ್ಲಿ ಏನ್ ಕೊಟ್ಟಿದ್ದಾರೆ ನಿಮ್ಗೆ, ಡೆಲ್ಟಾ ಕೆ ಎಫ್ ಕೊಟ್ಟಾರ, ಅದು ಎಷ್ಟು ಕೊಟ್ಟಾರ, 5.12. ಸೊ ಮಾಸ್ ಆಫ್ ಸೊಲ್ಯೂಟ್ ಕೊಟ್ಟಾರ, ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಾರ, ಡೆಲ್ಟಾ ಟಿ ಎಫ್ ಆಲ್ರೆಡಿ ಡೈರೆಕ್ಟ್ ಕೊಟ್ಟಿದ್ದಾರ. ಸೊ ಡೆಲ್ಟಾ ಟಿ ಎಫ್ ಕೊಟ್ಟಿದ್ದಿಲ್ಲ ಅಂದಾಗ ಏನ್ ಮಾಡ್ಕೋತೀರಿ ನೀವು, ಎರಡು ಬಾಯ್ಲಿಂಗ್ ಪಾಯಿಂಟ್ಸ್ ಅಥವಾ ಎರಡು ಫ್ರೀಸಿಂಗ್ ಪಾಯಿಂಟ್ಸ್ ಕೊಟ್ಟಿರ್ತಾರ, ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇದ್ದಿದ್ರಲ್ಲಿ ಕಡಿಮೆ ಕಳ್ಕೋರಿ, ಅಥವಾ ಜಾಸ್ತಿ ಫ್ರೀಸಿಂಗ್ ಪಾಯಿಂಟ್ ಇದ್ದಿದ್ರಲ್ಲಿ ಕಡಿಮೆ ಫ್ರೀಸಿಂಗ್ ಪಾಯಿಂಟ್ ಮೈನಸ್ ಮಾಡ್ಕೊಂಡ್ರಿ ಅಂದ್ರೆ ಇವ್ರಿಗೆ ಡೆಲ್ಟಾ ಟಿ ಬಿ ಅಥವಾ ಡೆಲ್ಟಾ ಟಿ ಎಫ್. ಸೊ ಇಲ್ಲಿ ನಮಗೆ ಡೆಲ್ಟಾ ಟಿ ಎಫ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ದಟ್ ಈಸ್ 0.4 ಕೆಲ್ವಿನ್. ಅಂಡ್ ಡೆಲ್ಟಾ ಕೆ ಎಫ್ ಕೊಟ್ಟಾರ 5.12. ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿರೋದು ನಮಗೆ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್. ಸೊ ಎಂ ಬಿ ಇಸ್ ಇಕ್ವಲ್ಸ್ ಟು ಫಾರ್ಮುಲಾ ಏನ್ ಬರುತ್ತೆ ನಿಮಗೆ, 1000 ಇಂಟು ಡಬ್ಲ್ಯೂ ಬಿ ಇಂಟು ಕೆ ಎಫ್ ಡಿವೈಡೆಡ್ ಬೈ ಡಬ್ಲ್ಯೂ ಎ ಇಂಟು ಡೆಲ್ಟಾ ಟಿ ಎಫ್. ಸೊ ಗಿವನ್ ಡಾಟಾನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಡಬ್ಲ್ಯೂ ಬಿ ಎಷ್ಟು ಕೊಟ್ಟಾರ ನಿಮಗೆ,
1 ಗ್ರಾಮ್ ಕೊಟ್ಟಾರ ಇದು 1000 ಬರ್ಕೋ ಆಸ್ ಇಟ್ ಇಸ್ ಡಬ್ಲ್ಯೂ ಬಿ 1 ಗ್ರಾಮ್ ಅಂಡ್ ಕೆ ಎಫ್ ಎಷ್ಟು ಕೊಟ್ಟಾರ ನಮಗೆ 5.12 ಡಿವೈಡೆಡ್ ಬೈ ಡಬ್ಲ್ಯೂ ಎ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 50 ಗ್ರಾಮ್ಸ್ ಅಂಡ್ ಡೆಲ್ಟಾ ಟಿ ಎಫ್ ಎಷ್ಟು ಬರ್ತೈತಿ 0.4 ಕೆಲ್ವಿನ್. ಸೊ ಈ ಗಿವನ್ ಡಾಟಾ ಆದ್ಮೇಲೆ ಈ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರಿ ಅಂದ್ರೆ ಯು ಗೆಟ್ 256 ಗ್ರಾಮ್ ಪರ್ ಮೋಲ್. ಸೊ ಇದ್ರ ಕೆಳಗಡೆ ಒಂದು ಲೈನ್ ಬೇಕಾದ್ರೂ ಬರಬಹುದು, ದಟ್ ಇಸ್ ಅ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಎಷ್ಟಾಗುತ್ತೆ ನಿಮಗೆ 256 ಗ್ರಾಮ್ ಪರ್ ಮೋಲ್. ನೀವು ಈ ಗಿವನ್ ಡಾಟಾ ಬರ್ಕೊಂಡು ಆಮೇಲೆ ಈ ಫಾರ್ಮುಲಾ ಗೊತ್ತಿತ್ತಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡಬಹುದು. ದ ಆನ್ಸರ್ ಇಸ್ 256 ಗ್ರಾಮ್ ಪರ್ ಮೋಲ್. ಸೊ ನೋಟ್ ಡೌನ್ ಮಾಡ್ಬೋದು.